Good morning, friends. Welcome to my channel, Astro Kannadiga. Yes, friends. You know today is Astro Kannadiga. On the channel, only every day, one day videos upload. Agate. But unfortunately, yesterday, a video made kaagila because of some busy day. So, ellargu saha Kannada Rajyotsavada Hardika Shubhashayagalu. Namma bhashe Kannada. Namma bhashayanna. ಉಳಿಸೋಣ ಬೆಳೆಸೋಣ ಹಾಗೂ ಅದನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗೋಣ. ಹಾಗೂ ಈಗ ಇಂಗ್ಲೀಷ್ ಹೇಗೆ ಎಲ್ಲ ದೇಶಗಳಲ್ಲೂ ಹರಡಿದೆ, ಆ ರೀತಿ ನಮ್ಮ ಕನ್ನಡ ಭಾಷೆಯನ್ನು ಸಹ ಹರಡೋಣ. ಯಾಕಂದರೆ ಕನ್ನಡ ಭಾಷೆ ಒಂದು ಬಹಳ ಸರಳ ಹಾಗೂ ತುಂಬ ಸುಂದರವಾದಂಥ ಭಾಷೆ. ಸೊ ಹಾಗಾಗಿ ನಮ್ಮ ಭಾಷೆಯನ್ನು ನಾವು ಗೌರವಿಸೋಣ ಹಾಗೂ ಬೇರೆ ಭಾಷೆಗಳನ್ನು ಗೌರವಿಸೋಣ, ಹಾಗೆ ನಮ್ಮ ಭಾಷೆಯನ್ನು ಕಲಿಯೋಣ, ನಮ್ಮ ಭಾಷೆಯನ್ನಗೆ ಮೊದಲ ಆದ್ಯತೆಯನ್ನು ಕೊಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡಿ, ನೋಡಿದಾಗ ನಿಮಗೆ ಈ ಕೈಯಲ್ಲಿ ವಿಶೇಷವಾಗಿ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಒಂದು ಸೆಕ್, ಯು ಸಿ ಈ ಒಂದು ಕೈ ಹೊರಗಡೆಯಿಂದ ನೋಡಿದಾಗ ಬಹಳ ನೋಡಿ ಸ್ಕ್ವೇರಿಷ್ ಪಾಮ್, ಸ್ಕ್ವೇರಿಷ್ ಪಾಮ್ ಜೊತೆಗೆ ಫಿಂಗರ್ಸ್ ನೋಡ್ರಿ, ತುಂಬ ಶಾರ್ಟ್ ಬಟ್ ತುಂಬ ಸ್ಟಡಿ ಆಗಿರುವಂಥದ್ದು, ತುಂಬ ಚೆನ್ನಾಗಿರುವಂಥದ್ದು, ಅಧಿಕಾರಯುತವಾದಂಥ ಕೈಗಳು ಅಂತ ಹೇಳ್ಬೋದು. ನೋಡಿ, ಇಲ್ಲಿಂದ ಭಾಗ್ಯರೇಖೆ ನೇರವಾಗಿ ಶನಿ ಪರ್ವತ ಹತ್ರ ಬಂದು ಇಲ್ಲಿ ಟ್ರೈಡೆಂಟನ್ನು ಸಹ ಕ್ರಿಯೇಟ್ ಮಾಡಿದೆ. ಕರೆ ಝೂಮ್ ಮಾಡ್ತೀನಿ ನೋಡಿ, ಎಲ್ಲಿ ಟ್ರೈಡೆಂಟ್ ಅಂತ ಕೇಳಿದ್ರೆ ನಿಮಗೆ, ಎಸ್ ನೋಡಿದ್ರ. ಸೊ ನೋಡಿ, ಇಲ್ಲಿಂದ ಇಲ್ಲಿ ಒಂದಿದೆ, ಇಲ್ಲಿ ಒಂದು ಬ್ರ್ಯಾಂಚು, ಇಲ್ಲಿ ಒಂದು ಬ್ರ್ಯಾಂಚು, ಹಾಗೂ ಇಲ್ಲಿ ಒಂದು ಬ್ರ್ಯಾಂಚ್ ಇದೆ. ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ ಅಂತ ಅಂದ್ರೂ ಪರವಾಗಿಲ್ಲ, ಬಟ್ ಎರಡು, ಸೊ ಇಲ್ಲಿ ವಿ ಸಿಂಬಲ್ ಇದ್ದರೂ ಸಹ ಅದು ರಾಜಯೋಗ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವರಿಗೆ ಅತ್ಯುತ್ತಮವಾದಂಥ ರಾಜಯೋಗ ಇದೆ ಅಂತ ಹೇಳ್ಬೋದು. ಶನಿ ಪರ್ವತ ಅದರಲ್ಲಿ ಭಾಗ್ಯರೇಖೆ ಬಂದು ಕೌಲು ಎರಡಾಗಿರುವಂಥದ್ದು, ಹಾಗೂ ನೋಡಿ ಯಾವುದೇ ಪರ್ವತಗಳು ಅಷ್ಟು ತಗ್ಗಾಗಿಲ್ಲ ನೋಡಿ. ಗುರು ಆಗಿರ್ಬೋದು, ಶನಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಬುಧ, ಚಂದ್ರ, ಶುಕ್ರ, ನೋಡಿ ಯಾವುದೇ ಪರ್ವತಗಳು ಅಷ್ಟು ತಗ್ಗಾಗಿಲ್ಲ. ಅದು ತುಂಬ ಅಡ್ವಾಂಟೇಜ್ ಇರುವಂಥ ವಿಚಾರ. ಹಾಗೂ ನೋಡಿ ಈ ಒಂದು ಸೂರ್ಯರೇಖೆ ನೋಡಿ, ಈ ಒಂದು ಭಾಗ್ಯರೇಖೆಯಿಂದ ಶುರುವಾಗಿ ನೇರವಾಗಿ ಒಂದು ಸೂರ್ಯ ಪರ್ವತದ ಅನ್ನು ತಲುಪಿರುವಂಥದ್ದನ್ನು ಕಾಣ್ತೀವಿ. ಸೊ ಇದು ತುಂಬ ವ್ಯಕ್ತಿಗೆ ಬಹಳ ಅಡ್ವಾಂಟೇಜನ್ನು ತಂದುಕೊಡುತ್ತೆ. ಅಂದರೆ ವ್ಯಕ್ತಿ ತುಂಬ ಜನಪ್ರಿಯ ಪ್ರತಿಭಾಶಾಲಿ ಆಗಿರ್ತಾರೆ, ಯಾವುದೋ ಒಂದು ಇದರಲ್ಲಿ ಬಹಳಷ್ಟು ಉತ್ತಮವಾದಂಥ ಜ್ಞಾನ ಇರುತ್ತೆ. ಇವರು ಎಲ್ಲಿ ಹೋದರೂ ಸಹ ಜನ ಇವರನ್ನು ಗುರುತಿಸ್ತಾರೆ, ಹಾಗೂ ಇವರು ಬಹಳಷ್ಟು ವಿಚಾರಗಳಲ್ಲಿ ಬೆಸ್ಟ್ ಇದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಚಾರಗಳಿಗೆ ಬಂದಾಗ, ಎಸ್ ಇಲ್ಲಿ ನೋಡಿ ನಿಮಗೆ, ಎಸ್ ಇಷ್ಟು ತುಂಬ ಅಡ್ಡಗೆರೆಗಳಿರೋದನ್ನು ಕಾಣ್ತಿದ್ವಿ. ಅಂದರೆ ಶುಕ್ರ ಪರ್ವತದಲ್ಲಿ ಸ್ವಲ್ಪ ಅಡ್ಡಗೆರೆಗಳಿರೋದನ್ನು ಕಾಣಿಸ್ತಾ ಇದ್ವಿ, ಆದರೂ ಶುಕ್ರ ಪರ್ವತ ಏನು ತಗ್ಗಾಗಿಲ್ಲ ಅಂತ ಹೇಳ್ಬೋದು. ನೋಡಿ, ಶುಕ್ರ ಪರ್ವತ ಅಷ್ಟು ತಗ್ಗಾಗಿಲ್ಲ, ಉತ್ತಮ ಅಂತ ಹೇಳ್ಬೋದು. ನೋಡಿ, ಒಂದು ಗಂಡು ಮಗು ಇರೋದನ್ನು ಕಾಣಿಸ್ತಾ ಇದೆ. ಸೊ ಲೈಟ್ ಆಗಿದೆ, ಒಂದು ಹೆಣ್ಣು ಮಗು ಸಹ ಇರೋದನ್ನು ಕಾಣಿಸ್ತಾ ಇದೆ. ಸೊ ಆ್ಯಂಡ್ ಮುಖ್ಯವಾಗಿ ಇವ್ರಿಗೆ ನೋಡಪ್ಪ ಎಲ್ಲ ಇದೆ, ಯಾಕೆ ಇನ್ನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ನೀವು ನೋಡಿ, ಇಲ್ಲೊಂದು ಟ್ರಯಾಂಗಲ್ ಕ್ರಿಯೇಟ್ ಆಗಿದೆ, ಆದರೆ ಇಲ್ಲಿಂದ ಒಂದು ರೇಖೆ ನೋಡಿ ಹೀಗೆ ಬಂದು ಹೀಗೆ ಹೋಗ್ತಾ ಇರೋದನ್ನು ಕಾಣಿಸ್ತಾ ಇದೆ. ಸೊ ಇಲ್ಲಿ, ಎಸ್ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಈ ಒಂದು ರೇಖೆ ಇಲ್ಲಿಂದ ಇಲ್ಲಿಗೆ ಹೋಗಿ ಜಾಯ್ನ್ ಆಗಿದೆ,
ಬಟ್ ಇಲ್ಲಿಂದ ಒಂದು ರೇಖೆ ಹಿಂಗೆ ಅಡ್ಡವಾಗಿ ಹೋಗಿರೋದನ್ನು ಕಾಣಿಸ್ತಾ ಇದೆ. ಸೊ ಇದು ಇವರಿಗೆ ಸ್ವಲ್ಪ ಆತಂಕವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಅರೌಂಡ್ 45 ಆ ಟೈಮಲ್ಲಿ ಸ್ವಲ್ಪ ಇದು ಭಾಗ್ಯ ರೇಖೆಯನ್ನು, ಸಾರಿ ಸೂರ್ಯ ರೇಖೆಯನ್ನು ಕಟ್ ಮಾಡಿರೋದ್ರಿಂದ ಸ್ವಲ್ಪ ಒಂದು ವೃತ್ತಿನಲ್ಲಿ ಒತ್ತಡ, ಪ್ರೆಷರ್ ಇರೋದನ್ನು ಕಾಣಿಸುತ್ತೆ. ಸೊ ಉಳಿದಂತ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್, ಎಸ್, ಇಲ್ಲಿ ನೋಡಿ, ಒಂದು ಜೀವನ ರೇಖೆಯಿಂದ ಒನ್ ಮೋರ್ ಬ್ರಾಂಚು ಗೋಯಿಂಗ್ ಟುವರ್ಡ್ಸ್ ಸ್ಯಾಟರ್ನ್. ಸೊ ಹಾಗಾಗಿ ಇವರು ಒಂದು ಅಡ್ವೆಂಚರಸ್ ಸ್ಪಿರಿಟ್ ಇರುವಂಥ ವ್ಯಕ್ತಿ. ಅಂದರೆ ಯಾವುದೇ ಆಗಲಿ, ಬಹಳಷ್ಟು ನಾನು ಅರ್ನ್ ಮಾಡಬೇಕು, ನಾನು ದುಡಿಬೇಕು, ನಾನು ಖರ್ಚು ಮಾಡಬೇಕು ಅನ್ನೋಂಥದ್ದು ತುಂಬ ಇರೋವಂಥದ್ದು, ದುಡಿಮೆಗೂ ಸಹ ತುಂಬ ಪ್ರಯತ್ನ ಪಡ್ತಾ ಇರೋದನ್ನು ಕಾಣಿಸುತ್ತೆ. ಮತ್ತು ಗುರು ಪರ್ವತದಲ್ಲಿ ನೋಡಿ, ಒಂದು ಜೀವನ ರೇಖೆ ನೋಡಿ, ಇದೇ ಜೀವನ ರೇಖೆ, ಜೀವನ ರೇಖೆ ಹೀಗೆ ಹಾಗೂ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಜೀವನದ ಒಂದು ಬಿಗಿನಿಂಗಲ್ಲಿ, ಸರಿಸುಮಾರು ಒಂದು 15 ವರ್ಷದಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಆಗಿರುವಂಥ ಸಾಧ್ಯತೆಗಳಿದ್ದಾವೆ. ಸೊ ಸ್ಟಿಲ್ ಈ ಒಂದು ಕೈಯನ್ನು ಹೊಂದಿರುವಂಥವ್ರು ನೋಡಿ, ಭಾಗ್ಯ ರೇಖೆ, ಸೊ ಜೀವನ ರೇಖೆಯಿಂದ ಒಂದು ಲೈನು ಅಪ್ವರ್ಡ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಇವರು ಯಾವಾಗೂ ಅಡ್ವೆಂಚರಸ್ ನೇಚರ್ ಇರ್ತಾರೆ. ಇವರಿಗೆ ಅತ್ಯುತ್ತಮವಾದಂಥ ಒಂದು ಉನ್ನತ ಉದ್ಯೋಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು. ಬೆರಳುಗಳು ನೋಡಿ ತುಂಬ ಸ್ಕ್ವೇರಿಶ್ ಆಗಿದ್ದಾವೆ, ಸೊ ತುಂಬ ಪ್ರಾಕ್ಟಿಕಲ್ ಹಾಗೂ 3 ಪ್ಯಾಲೇಜಸ್ಸು ಈಕ್ವಲ್ ಆಗಿದ್ದಾವೆ. ಸೊ ನೋಡಿ, ಲೋಯರ್ ಪ್ಯಾಲೇಜ್ ಏನಿದೆ ಅದು ಸ್ವಲ್ಪ ದಪ್ಪ ಇರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ಅವರು ಫಿಸಿಕಲಿ ಸ್ವಲ್ಪ ದಪ್ಪ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಎರಡನೇದಾಗಿ ನೋಡಿ, ಸೆಕೆಂಡ್ ಪ್ಯಾಲೇಜು ಸ್ವಲ್ಪ ಕಂಪ್ಯಾರಿಟಿವ್ಲಿ ಶಾರ್ಟಾಗಿ ಕಾಣಿಸ್ತಾ ಇದೆ. ಸೊ ಇದರ ಅರ್ಥ ಇವರು ಒಂದು ಸ್ವಲ್ಪ ಪ್ರಾಕ್ಟಿಕಲ್ಗಿಂತ ಒಂದು ಸ್ಪಿರಿಚುವಲ್ ನಾಲೆಡ್ಜ್ ಜಾಸ್ತಿ ಅಂತ ಹೇಳ್ಬೋದು. ಸೊ ನೋಡಿ, 1 2 3, ಸೊ ಈ ಎಲ್ಲ ಒಂದು 3-4 ಬೆರಳುಗಳಲ್ಲಿ ನೋಡಿ ಸ್ಪಿರಿಚುವಾಲಿಟಿ ಇದು ಕಾಣ್ತಾ ಇದೆ. ಸೊ ಮೂರನೇ ಒಂದು ಪ್ಯಾಲೇಜ್ ಏನಿರುತ್ತೆ ಅದು ನಾವು ಸ್ಪಿರಿಚುವಲ್ ನಾಲೆಡ್ಜ್ ಅಂತ ಹೇಳ್ಬೋದು. ಸ್ಪಿರಿಚುವಲ್ ನಾಲೆಡ್ಜ್ ಅಂದರೆ ಯಾವುದಕ್ಕೂ ವ್ಯಕ್ತಿ ಅಂಟ್ಕೊಳ್ಳೋದಿಲ್ಲ, ಜೊತೆಗೆ ಆತ ಆ ಒಂದು ನಿಷ್ಕಾಮ ಕರ್ಮವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಯಾವುದನ್ನು ಇವರು ಬಯಸೋದಿಲ್ಲ ಜಾಸ್ತಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಸ್ಪೆಷಲಿ ಕಿರುಬೆರಳಲ್ಲಿ ಮಧ್ಯದ ಒಂದು ಭಾಗ ಸ್ವಲ್ಪ ಶಾರ್ಟ್ ಇರೋದ್ರಿಂದ ಸ್ವಲ್ಪ ಇವರು ಏನು ಮಾಡ್ತಾರೆ ಅಂದರೆ, ಸೊ ವ್ಯವಹಾರಗಳಲ್ಲಿ ಅಷ್ಟು ಉತ್ತಮ ಪ್ರಗತಿಯನ್ನು ಹೊಂದಿರೋದಿಲ್ಲ ಅಂತ ಹೇಳ್ಬೋದು. ಸೊ ವ್ಯವಹಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣ್ತಾ ಇದೆ. ಸೊ ನೆಕ್ಸ್ಟ್, ಫಸ್ಟ್ ಪ್ಯಾಲೇಜು ಚೆನ್ನಾಗಿದೆ. ಸೊ ಹಂಗಾಗಿ ಇವರು ಬೇರೆಯವರಿಗೆ, ಇನ್ ದ ಸೆನ್ಸ್ ಇವರ ಒಂದು ಇನ್ವೆಸ್ಟ್ಮೆಂಟು ಅದೆಲ್ಲ ಓಕೆ, ಬಟ್ ಒಂದು ಪ್ರಾಕ್ಟಿಕಲ್ಲಾಗಿ ಇವರು ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಎಡುವಂಥ ಸಾಧ್ಯತೆ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಅಂತ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಚಾರಗಳಿಗೆ ಬಂದಾಗ ನೋಡಿ, ಇಲ್ಲೆಲ್ಲ ರಾಹು ರೇಖೆಗಳು ಇಲ್ಲೆಲ್ಲ ಒಂದು ಅಡ್ಡ ಇರೋದನ್ನು ಕಾಣಿಸ್ತಾ ಇದೆ. ಸೊ ಸರಿ ಸುಮಾರು ಒಂದು 28-30-35 ಸ್ವಲ್ಪ ಲೈಫು ತುಂಬ ಸ್ಟ್ರಗಲ್ ಆಗಿತ್ತು. ಸೊ ಆ ನಂತರ ನೋಡಿ, ಜೀವನ ರೇಖೆ, ಸೊ ಜೀವನ ಒಂದು ರೇಖೆ ಚಂದ್ರ ಪರ್ವತವನ್ನು ಆಲ್ಮೋಸ್ಟ್ ತಲುಪಿರೋದನ್ನು ಕಾಣಿಸುತ್ತೆ. ಸೊ ಇವರು ತಮ್ಮ ಹುಟ್ಟೂರಿಂದ ಬಹಳ ದೂರ ಹೋಗಿ ವಾಸ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇನ್ ಫ್ಯೂಚರ್ ಅಷ್ಟೇ, ಅವರ ಹುಟ್ಟೂರಲ್ಲಿ ಇವರು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಲೇಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಫ್ಯಾಮಿಲಿ, ಒಂದು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಫ್ಯಾಮಿಲಿ ಒತ್ತಡ ಜಾಸ್ತಿ ಇರುತ್ತೆ ಇವ್ರ ಮೇಲೆ. ಸೊ ಆ ಒತ್ತಡದಿಂದ ಅರ್ಧ ಇವರು ಸರಿಯಾಗಿ ವೃತ್ತಿ ಜೀವನದಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಚಂದ್ರ ಪರ್ವತ ಸ್ವಲ್ಪ ಕಡಿಮೆ ಇರೋದ್ರಿಂದ ಫ್ಯಾಮಿಲಿ ರಿಲೇಟೆಡ್, ಅಂದರೆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒತ್ತಡಗಳಿಂದಾಗಿ ಅವರು ಸ್ವಲ್ಪ ಬಳಲ್ತಾ ಇರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರವನ್ನು ನಾನು ತಿಳಿಸ್ಕೊಡಿದ್ದೀನಿ. ನೋಡಿ, ಹೆಬ್ಬೆರಳು ಅಷ್ಟೇ, ಉತ್ತಮವಾದ ಕಾನ್ಫಿಡೆನ್ಸ್ ಇದೆ, ಉತ್ತಮವಾದಂಥ ಕ್ರಿಟಿಕಲ್ ಥಿಂಕಿಂಗ್ ನಾಲೆಡ್ಜ್ ಇದೆ, ಎವ್ರಿಥಿಂಗ್ ಓಕೆ. ಆದರೆ ನಾವಿಲ್ಲಿ ಕಾಣ್ತಾ ಇರೋದು ಒಂದು ಡಿಮೆರಿಟ್ ಏನಪ್ಪ ಅಂದರೆ,
ನೋಡಿ ಈ ಮಿಡಲ್ ಪ್ಯಾಲೇಜ್ ಇದೆಯಲ್ಲ, ಈ ಮಿಡಲ್ ಪ್ಯಾಲೇಜು ಸ್ವಲ್ಪ ಶಾರ್ಟ್ ಇರೋ ಥರ ಕಾಣಿಸ್ತಾ ಇದೆ, ನಾಲ್ಕು ಬೆರಳಲ್ಲೂ ಅಷ್ಟೇ. ಸೊ ಮಿಡಲ್ ಪ್ಯಾಲೇಜ್ ಏನಪ್ಪ ಅಂದರೆ ಇದನ್ನು ನಾವು ವ್ಯವಹಾರಿಕ ಜ್ಞಾನಕ್ಕೆ ಒಂದು ತಗೋತೀವಿ. ಸೊ ವ್ಯವಹಾರಿಕ ಜ್ಞಾನ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಸೊ ವ್ಯವಹಾರವನ್ನು ಮಾಡಬೇಕಾದ್ರೆ ಇನ್ನೊಬ್ಬರ ಒಂದು ಮುಖೇನ ಅಥವಾ ತುಂಬ ಬುದ್ಧಿವಂತರ ಮುಖೇನ ಮಾಡೋದ್ರ ಮೂಲಕ ಇವರ ಲಾಸಿಂದ ಇವರನ್ನು ರಕ್ಷಣೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋದು ಇವತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಲ್ಲಿಗೆ ಮುಗಿಸ್ತಾ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.